ನಮಸ್ಕಾರ ಬಸ್ಸು ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ಇವತ್ತಿನ ಪ್ರಿವ್ಯೂ ವಿಡಿಯೋಗೆ ಹೋಗ್ಬಿಡೋಣ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಇವತ್ತು ನಮ್ಮ ಕರ್ನಾಟಕ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಶ್ರೀಗನ್ನಡಂ ಗೆಲ್ಗೆ, ಶ್ರೀಗನ್ನಡಂ ಬಾಳ್ಗೆ ಅಂತ ಇವತ್ತಿನ ವಿಡಿಯೋನ ಶುರು ಮಾಡನಂತೆ. ಸೌತ್ ಆಫ್ರಿಕಾ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚ್ ನಡೀತಾ ಇದೆ. ಒಂಥರ ಮೋಸ್ಟ್ ಇಂಟ್ರೆಸ್ಟಿಂಗ್, ಎಕ್ಸೈಟಿಂಗ್, ಪಾಯಿಂಟ್ಸ್ ಟೇಬಲಲ್ಲಿ ಒಂಥರ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿಸಿರುವಂಥ ಮ್ಯಾಚ್ ಇದು. ಇವ್ರು ಗೆಲ್ಲಬೇಕು, ಇವ್ರು ಸೋಲ್ಬೇಕು ಅಂತ ಇವತ್ತು ಎಲ್ಲರೂ ಬಕಪಕ್ಷಿಗಳ ಥರ ಕಾಯ್ಕಂಗ್ ಕಾಯ್ಕಂಗ್ ಕೂತ್ಕೊಂಡ್ಬಿಟ್ಟಿರ್ತಾರೆ. ಫಸ್ಟ್ ಆಫ್ ಆಲ್ ಇವತ್ತು ಪಾಯಿಂಟ್ಸ್ ಟೇಬಲಲ್ಲಿ ನೋಡೋಣ. ಅದಾದ್ಮೇಲೆ ಬೇಕಾದ್ರೆ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಿನ್ನೆ ಮ್ಯಾಚ್ನ ಬಾಂಗ್ಲಾದವರು ಸೋಲ್ತಾ ಇದ್ದಂಗೆ ಪಾಕಿಸ್ತಾನದವರು ಗೆಲ್ತಾ ಇದ್ದಂಗೆ ಪಾಕಿಸ್ತಾನದವರು ಮೇಲ್ಗಡೆ ಬಂದಿದ್ದಾರೆ. ನಂಬರ್ ಫಿಫ್ತ್ ಪೊಸಿಷನ್ಗೆ ಬಂದ್ಬಿಟ್ಟಿದ್ರೆ ಏನು ಗುರು, ಫೋರ್ತ್ ಫಿಫ್ತ್ ಇವಾಗೆಲ್ಲ ಟಫ್ ಫೈಟ್ ಇದೆ, ಕ್ವಾಲಿಫೈ ಆಗ್ಬಿಡ್ತಾರೆ ಪಾಕಿಸ್ತಾನ ಅಂತ ಹೇಳಿದ್ರೆ ಮಿರಾಕಲ್ಸ್ ಕ್ಯಾನ್ ಹ್ಯಾಪನ್ ಅಂತ ನಿನ್ನೆ ಹೇಳಿದ್ದೀನಿ. ಮಿರಾಕಲ್ ಆದರೂ ಆಗಬಹುದು. ಇವಾಗ ಇವತ್ತಿನ ಮ್ಯಾಚಲ್ಲಿ ಯಾರು ಸೋಲಬೇಕು ಅಂತ ಅನ್ಕೊಂತಾ ಇರ್ತಾರೆ ಅಂತಂದರೆ ಎಲ್ಲ ಟೀಮ್ಗಳು ಕೂಡ ಇವತ್ತು ನ್ಯೂಜಿಲ್ಯಾಂಡ್ ಸೋಲಲಿ ಅಂತ ಅನ್ಕೊಂತಾ ಇರ್ತಾರೆ, ಸೌತ್ ಆಫ್ರಿಕಾ ಗೆಲ್ಲಿ ಅಂತ ಅನ್ಕೊಂತಾ ಇರ್ತಾರೆ. ಯಾಕೆ ಅಂತಂದರೆ ಸೌತ್ ಆಫ್ರಿಕಾ ಹೆಂಗಿದ್ರು ಕ್ವಾಲಿಫೈ ಆಗಬಹುದು ಅಂತ ಇವ್ರಿಗೂ ಕೂಡ ಗೊತ್ತು, ಎಲ್ಲರಿಗೂ ಕೂಡ ಗೊತ್ತು. ಯಾಕಂದರೆ ಸೆಕೆಂಡ್ ಪೊಸಿಷನಲ್ಲಿ ಇದ್ದಾರೆ, ಜೊತೆಗೆ ವಿತ್ ಬೆಂಕಿ ರನ್ ರೇಟಲ್ಲಿ ಇಟ್ಕೊಂಡ್ರೆ ಪ್ಲಸ್ ಟು ಯಾರನ್ನೂ ಕೂಡ ಇಲ್ಲ ಅಲ್ಲಿ ರನ್ ರೇಟ್. ಇಂಡಿಯಾದು ಕೂಡ ಪ್ಲಸ್ ಟು ಅಲ್ಲಿ ರನ್ ರೇಟು ಪ್ಲಸ್ 1.4 ಇದೆ. ಸೊ ಆದ್ರಿಂದ ಸೌತ್ ಆಫ್ರಿಕಾನ ನಾವು ತಡೆಯೋದಿಕ್ಕೆ ಆಗೋದಿಲ್ಲ ಅಂತ ಗೊತ್ತು ಅವ್ರಿಗೂ ಕೂಡ. ಅದಕ್ಕೋಸ್ಕರ ಇವತ್ತು ಸೌತ್ ಆಫ್ರಿಕಾ ಗೆಲ್ಲಬೇಕು ಅಂತ ಯಾವೆಲ್ಲ ಟೀಮ್ಗಳು ಅನ್ಕೊತಾ ಇರ್ತಾರೆ ಅಂದರೆ ಪಾಕಿಸ್ತಾನ್ ಅನ್ಕೊತಾ ಇರ್ತಾರೆ, ಅಫ್ಘಾನಿಸ್ತಾನ್ ಅನ್ಕೊತಾ ಇರ್ತಾರೆ, ಶ್ರೀಲಂಕಾ ಅನ್ಕೊತಾ ಇರ್ತಾರೆ, ಆಮೇಲೆ ನೆದರ್ಲ್ಯಾಂಡ್ಸ್ ಅನ್ಕೊತಾ ಇರ್ತಾರೆ. ಟೋಟಲಾಗಿ 4 ಟೀಮ್ಗಳು ಸೌತ್ ಆಫ್ರಿಕಾ ಗೆಲ್ಲಿ ಅಂತ ಅನ್ಕೊತಾ ಇರ್ತಾರೆ, ಜೊತೆಗೆ ಆಸ್ಟ್ರೇಲಿಯಾ ಕೂಡ ಗೆಲ್ಲಿ ಅಂತ ಅನ್ಕೊತಾ ಇರ್ತಾರೆ ಸೌತ್ ಆಫ್ರಿಕಾ ಅಂತ ಅನ್ಕೊಳ್ಳಬಹುದು ನೀವು. ಸೊ ಟೋಟಲಾಗಿ ಇವತ್ತು ಒಂದು 5 ಅರೌಂಡು ಇವತ್ತು ಸೌತ್ ಆಫ್ರಿಕಾ ಗೆಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡಿದರೆ ನ್ಯೂಜಿಲ್ಯಾಂಡ್ ಗೆಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರೋದು ಅವರೊಬ್ಬರೇ ಅಂತ ಕಾಣಿಸುತ್ತೆ, ಅಥವಾ ಇಂಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಇಲ್ಲಾಗೋರು ನ್ಯೂಜಿಲ್ಯಾಂಡ್ ಗೆಲ್ಲಿ ಅಂತ. ಸೊ ಓಕೆ, ಮ್ಯಾಟ್ರಿಗೆ ಬರೋಣ. ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೆ. ಏನಕ್ಕೆ ಸೋಲಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅವ್ರು ಕ್ವಾಲಿಫೈ ಆಗೋದಕ್ಕೋಸ್ಕರ ಅಷ್ಟೇನೆ. ಅವ್ರು ಸೋತರು ಅಂದರೆ ಇವ್ರಿಗೆ ಅಡ್ವಾಂಟೇಜ್ ಆಗುತ್ತೆ, ನ್ಯೂಜಿಲ್ಯಾಂಡ್ ಸೋಲ್ತು ಅಂತ ಅಂದಾಗ ಕಾನ್ಸ್ಟೇಬಲ್ ಅವರ ಕೆಳಗಡೆ ಬರ್ತಿದ್ದಾರೆ. ಲಾಸ್ಟ್ ಮ್ಯಾಚ್ನು ಕೂಡ ಸೋತಿದ್ದಾರೆ, ಈ ಮ್ಯಾಚ್ನು ಕೂಡ ಸೋತರು ಅಂದರೆ ಸ್ವಲ್ಪ ಹಂಗೆ ಡಿಕ್ರೀಸ್ ಆಗ್ತಾ ಬರ್ತಾ ಇರ್ತಾರೆ, ಕಾನ್ಸ್ಟೇಬಲ್ ಕೆಳಗಡೆ ಬರ್ತಾ ಇರ್ತಾರೆ, ಅವಾಗ ಕೆಳಗಡೆ ಮೇಲ್ಗಡೆ ಹೋಗ್ತಾ ಇರ್ತಾರೆ ಅಂತ ಹೇಳಬೇಕು. ಸೊ ನೋಡೋಣ ಏನಾಗುತ್ತೆ ಅಂತ. ಇವತ್ತಿನ ಮ್ಯಾಚ್ ನಡೀತಾ ಇದೆ MCS ಸ್ಟೇಡಿಯಮಲ್ಲಿ. ಆಗಿರೋದು ಇದುವರೆಗೂ 9 ಮ್ಯಾಚ್ MCS ಸ್ಟೇಡಿಯಮಲ್ಲಿ ಒಡಿಯೋ ಫಾರ್ಮ್ ಇಡಲಾಗಿದೆ. ಮ್ಯಾಚ್ನ ಗೆದ್ದಿರೋ ಫಸ್ಟ್ ಬ್ಯಾಟಿಂಗ್ ಆಡಿದ್ರು 4 ಮ್ಯಾಚ್ನ ಗೆದ್ದರೆ, ಸೆಕೆಂಡ್ ಬ್ಯಾಟಿಂಗ್ ಆಡಿರೋರು ಗೆದ್ದಿರೋದು 5 ಮ್ಯಾಚ್ನ ಗೆದ್ದಿದ್ದಾರೆ. ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದ್ಬಿಟ್ಟು 294 ಇದೆ. ಸೊ ಆದ್ರೆ ನಾವು ಈ ಮ್ಯಾಚ್ನ ಹೈ ಸ್ಕೋರಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ನ್ಯೂಜಿಲ್ಯಾಂಡ್ ಆಡಿದಾಗ ಹೈ ಸ್ಕೋರಿಂಗೇ, ಸೌತ್ ಆಫ್ರಿಕಾ ಆಡಿದಾಗ ಹೈ ಸ್ಕೋರಿಂಗೇನೆ. ಒಂಥರ ಇವರು ಬೆಂಕಿ ಬ್ಯಾಟಿಂಗ್ ಅಟ್ಯಾಕ್ ಇರುವಂಥ ಟೀಮ್ ಅಂತ ಹೇಳಬೇಕು. ಬೌಲಿಂಗ್ ಏನು ಕಮ್ಮಿ ಇದೆ ಅಂತಲ್ಲ, ಒಟ್ಟಿನಲ್ಲಿ ಆಲ್ರೌಂಡಿಂಗ್ ಪರ್ಫಾರ್ಮೆನ್ಸ್ ಇರುವಂಥ ಟೀಮು, ಫೀಲ್ಡಿಂಗು ಕೂಡ ಆನ್ ಪಾಯಿಂಟ್ ಇರುವಂಥ ಟೀಮು, ಎರಡು ಟೀಮು ಕೂಡ. ಸೊ ಇವತ್ತು ಸಿಕ್ಕಾಪಟ್ಟೆ ಟಫ್ ಫೈಟ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಈ ಮ್ಯಾಚು ಅದೇ ಆಸ್ಟ್ರೇಲಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚ್ ಹೋಯ್ತಲ್ಲ, ಆ ರೇಂಜ್ಗೆ ಕ್ಲೋಸ್ಗೆ ಹೋಗ್ಬೋದು ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ. ನ್ಯೂಜಿಲ್ಯಾಂಡ್ ಸೋತ್ಬಿಟ್ಟು ಬಂದಿದ್ದಾರೆ, ಬಟ್ ಹೀನಾಯವಾಗಿ ಸೋತಿಲ್ಲ. ಎಂಥ ಚೇಸ್ ಆಗಿತ್ತು ಅವತ್ತೆಲ್ಲ, ಚೇಸ್ ಡೌನ್ ಆಗೋಗ್ಬಿಡಿತ್ತು ಅಂದರೆ ಹಿಸ್ಟಾರಿಕ್ ಚೇಸಸ್ ಆಗೋಗ್ಬಿಟ್ಟಿರೋದು. 183 ಹೊಡೆದ್ರು, 188 ಇದ್ದಾಗ ತ್ರೀ ಏಯ್ಟಿ ತ್ರೀನ ಹೊಡೆದ್ರು. ಸೊ ಒಂಥರ ಬೆಂಕಿ ಚೇಸ್ನ ಮಾಡೋದಕ್ಕಂತೂ ಹೊರಟಿದ್ರು. ನ್ಯೂಜಿಲ್ಯಾಂಡ್ಗಿರೋ ಬ್ಯಾಟಿಂಗ್ ಅಟ್ಯಾಕಿಗೆ ನನ್ನ ಪ್ರಕಾರ ಇದೊಂಥರ 50-50 ಕಾಂಟೆಸ್ಟ್ ಅಂತಲೇ ಹೇಳ್ತೀನಿ. ಯಾರು ಬೇಕಾದರೂ ಗೆಲ್ಬೋದು. ಈ ಕಡೆ ಸೌತ್ ಆಫ್ರಿಕಾನು ಏನು ಕಮ್ಮಿ ಇಲ್ಲ, ಅವ್ರ ಮಿಡ್ ಆರ್ಡರ್ ಹಾಕೊಂಡು ತದುಕ್ತು ಅಂತಂದರೆ ಮಿಡ್ ಆರ್ಡರ್ ಅಲ್ಲ, ಟಾಪ್ ಆರ್ಡರಿಂದ ಹಿಡ್ಕೊಂಡು ಬ್ಯಾಟಿಂಗ್ ಸಖತ್ ಬೆಂಕಿಯಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಸ್ಲೈಟ್ ಇಡ್ಜು ಸೌತ್ ಆಫ್ರಿಕಾ ಕಡೆ ಹೋಗುತ್ತೆ ಬ್ಯಾಟಿಂಗ್ ವಿಚಾರಕ್ಕೆ ಬಂತು ಅಂತ ಅಂದಾಗ, ಯಾಕಂದರೆ ಬೆಜಾನ್ ಮ್ಯಾಚ್ಗಳು ಹೈ ಸ್ಕೋರಿಂಗ್ನ ಮಾಡಿದ್ದಾರೆ ಸೌತ್ ಆಫ್ರಿಕಾ. ಈ ಟೂರ್ನಮೆಂಟಲ್ಲೇ ಜಾಸ್ತಿ ಮ್ಯಾಚ್ ಹೈ ಸ್ಕೋರಿಂಗ್ ಮಾಡಿದ್ದಾರೆ ಅಂದರೆ ಅದು ಸೌತ್ ಆಫ್ರಿಕಾದವರು. ನೆದರ್ಲ್ಯಾಂಡ್ಸ್ ಮೇಲೆ ಒಂದು ಮ್ಯಾಚ್ ಅಪ್ಸೆಟ್ ಬಿಡ್ತು ಅಂತಂದರೆ ಅವರು ಹಿಂದೆ ತಿರುಗಿ ನೋಡೇ ಇಲ್ಲ ಯಾವುದು ಮ್ಯಾಚ್ಗಳು ಕೂಡ. ಇವತ್ತೇನಾದ್ರು ಹಿಂದೆ ತಿರುಗಿ ನೋಡ್ತಾರಾ ನ್ಯೂಜಿಲ್ಯಾಂಡ್ ಮೇಲೆ? ನ್ಯೂಜಿಲ್ಯಾಂಡ್ ಅಂತೂ ಬೆಂಕಿ ಸೈಡೇನೇ ಗುರು. ಅದು ಲಾಸ್ಟ್ ಮ್ಯಾಚ್ನ ತೋರಿಸಿದ್ರೆ ಆಸ್ಟ್ರೇಲಿಯಾ ಅಂತ ಕ್ವಾಲಿಟಿ ಟೀಮ್ ಮೇಲೆ ಇವ್ರು ಚೇಸ್ ಡೌನ್ ಮಾಡೋದಕ್ಕೆ ಎಲ್ಲ ಆಗುತ್ತೆ ನಮಗೆ ಅಂತ ತೋರಿಸಿದ್ದಾರೆ ಅಂತ ಯೂಜ್ ಟೋಟಲ್ನೇ. ಸೊ ಇವತ್ತು ಟಾಸ್ ಗೆದ್ದವರು ನನ್ನ ಪ್ರಕಾರ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿನೇ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಕಾದು ನೋಡೋಣ ಏನಾಗುತ್ತೆ. ಚೇಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ಯಾಕಂದರೆ ನ್ಯೂಜಿಲ್ಯಾಂಡ್ ಲಾಸ್ಟ್ ಮ್ಯಾಚ್ ಆಲ್ಮೋಸ್ಟ್ ದೊಡ್ಡ ಟಾರ್ಗೆಟ್ನ ಹಿಸ್ಟಾರಿಕ್ ಚೇಸಸ್ಸಲ್ಲಿ ದೊಡ್ಡ ಟಾರ್ಗೆಟ್ನ ಚೇಸ್ ಡೌನ್ ಮಾಡೇ ಬಿಟ್ಟಿದ್ರು. ಇವರು ಕೂಡ ಚೇಸಲ್ಲಿ ಚೆನ್ನಾಗಿ ಮಾಡಿದ್ರೆ ಈ ಕಡೆ ಇವ್ರು ಬ್ಯಾಟಿಂಗ್ ಆಡೋದಕ್ಕೆ ನೋಡ್ತಾ ಇರ್ತಾರೆ ಅನ್ಕೊಂಡಿದ್ದೀನಿ. ನನ್ನ ಪ್ರಕಾರ ಟಾಸ್ ಗೆದ್ದರೆ ಸೌತ್ ಆಫ್ರಿಕಾದವರು, ಯಾಕಂದರೆ ಅವ್ರು ಟಾರ್ಗೆಟ್ ಸೆಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಸಕ್ಸಸ್ನ ಕಂಡಿದ್ದಾರೆ. ಬಟ್ ಟಾರ್ಗೆಟ್ನ ಚೇಸ್ ಮಾಡಬೇಕಾದ್ರೆ ಸ್ವಲ್ಪ ಸ್ಟ್ರಗಲ್ ಅಂತೂ ಸೌತ್ ಆಫ್ರಿಕಾ ಖಂಡಿತ ಮಾಡಿದರೆ. ಇಲ್ಲಿ ನ್ಯೂಜಿಲ್ಯಾಂಡ್ ಟಾಸ್ ಗೆಲ್ತು ಅಂದರೆ ಬೌಲಿಂಗ್ ಮಾಡೋಕೆ ನೋಡಿದ್ರೆ ಇಲ್ಲಿ ಒಂಥರ ಇಬ್ಬರಿಗೂ ಕೂಡ ಒಂಥರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬೋದು. ಇಲ್ಲಾಗೋರು ನಾವು ಬ್ಯಾಟಿಂಗ್ ಆಡ್ತೀವಿ ಅಂತ ಅವರು ಇಲ್ಲ, ಇನ್ನೂ ಒಂದು ಕಡೆ ಇವ್ರು ಬ್ಯಾಟಿಂಗ್ ಆಡೋದು ಆಡ್ಬಿಡ್ಬೋದು ನ್ಯೂಜಿಲ್ಯಾಂಡ್ ಅವರು. ಯಾಕಂದರೆ ಅವ್ರಿಗೆ ಸ್ಟ್ರಾಂಗ್ ಝೋನ್ ಇರೋದು ಬ್ಯಾಟಿಂಗ್ ಫಸ್ಟ್ ಆಡಿದಾಗ ಸೌತ್ ಆಫ್ರಿಕಾದವ್ರಿಗೆ. ಇಲ್ಲಾಗೋರು ನಿಮಗೆ ಚೇಸ್ ಕೊಡ್ತೀವಿ ನಾವು, ನೀವು ಚೇಸ್ ಮಾಡಿ ನಾವು ಬ್ಯಾಟಿಂಗ್ ಫಸ್ಟ್ ಆಡ್ತೀವಿ ಅಂತ ಮಾಡಿದ್ರು ಮಾಡ್ಬೋದು. ಒಂಥರ
ಆ ಸ್ಟ್ಯಾಟ್ಸ್ ಮೇಲೆ ಹೋಯ್ತು ಅಂದರೆ, ಬಟ್ ಇವ್ರ ಪ್ರಕಾರ ಹೋಯ್ತು ಅಂದರೆ, ಇವ್ರ ಕನ್ವಿನ್ಸಿಂಗ್ ಅಂಗಡ್ರ ಪ್ರಕಾರ ಹೋಯ್ತು ಅಂದರೆ ಇವ್ರು ಬೌಲಿಂಗ್ ಮಾಡೋದನ್ನೇ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನೋಡೋಣ ಇವತ್ತು ಒಂಥರ ಟಾಸ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಬೇಕು. ಯಾರು ಅಡ್ವಾಂಟೇಜಿಗೆ ಯಾರು ಹೋಗ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಎನಿಥಿಂಗ್ ಅಬೌಟ್ 283 ಹೊಡಿಲೇಬೇಕು ಗುರು, ಯಾಕಂದ್ರೆ ಲೋಯೆಸ್ಟ್ ಟೋಟಲ್ ಡಿಫೆಂಡೆಡ್ ಬಂದ್ಬಿಟ್ಟು 283 ಇಲ್ಲಿ. ಅದಕ್ಕಿಂತ ಕಡಿಮೆ ಟೋಟಲ್ ಹೊಡೆದ್ರು ಅಂತಂದ್ರೆ 200-250 ಅಂದರೆ ಇನ್ ಕೇಸ್ ಹೊಡೆದ್ರು ಅಂತ ನಾನು ಹೇಳ್ತಿರೋದು. ಈ ಎರಡು ಕ್ವಾಲಿಟಿ ಮಾಡದೇ ಇರಬೇಕಾದ್ರೆ ಈ ಥರ ಚಿಕ್ಕ ಸ್ಕೋರ್ನ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ, ಎಲ್ಲರೂ 300 ಮೇಲೆ ಎಕ್ಸ್ಪೆಕ್ಟ್ ಮಾಡೋದು. ಸೊ 300 ಮೇಲೆ ಅಂತೂ ಪಕ್ಕ ಹೋಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ಮ್ಯಾಚ್ ಅಲ್ಲಿ ಎರಡು ಕಡೆ ಕೂಡ ಬಾಂಬ್ ಆಗಿದ್ದಾರೆ ಬ್ಯಾಟಿಂಗ್ ಲೈನಪ್ಪು. ಈ ಕಡೆ ಕ್ವಿಂಟನ್ ಡಿಕಾಕ್ ಅಖಂಡ್ ತದುಕ್ತಾ ಇತ್ತು, ಆ ಕಡೆ ಡ್ಯಾರೆಲ್ ಮಿಚೆಲ್ ಅಂತೂ ಬೆಂಕಿ ಫಾರ್ಮ್ ಅಲ್ಲಿ ಕಾಣಿಸ್ಕೊಂಡು, ರಚಿನ್ ರವೀಂದ್ರ ಬೇರೆ ಲಾಸ್ಟ್ ಮ್ಯಾಚು ಅಲ್ಲ ಥ್ರೋ ಟೂರ್ನಮೆಂಟೇ ಅವರು ಕೂಡ ಕ್ಲಿಕ್ ಆಗಿರೋದ್ರಿಂದ ಒಂಥರ ಬೆಂಕಿ ಆಗಿದೆ. ಇವರು ಎರಡು ಕಡೆನೂ ಕೂಡ ಈ ಕಡೆ ಕ್ಲಾಸ್ ಅಂಡ್ ಬಾಟಮ್ ಅಲ್ಲಿ ಬಂದ್ಬಿಟ್ಟು ಇಕ್ತಾ ಇದ್ದಾರೆ, ಮಿಲ್ಲರ್ ಇಕ್ತಾ ಇದ್ದಾರೆ. ಒಟ್ಟ ನನ್ನ ಪ್ರಕಾರ ಒಂದು ಸ್ವಲ್ಪ ಸೌತ್ ಆಫ್ರಿಕಾಗೆ ಒಂದು ಸ್ವಲ್ಪ ಸ್ಲೈಟ್ ಎಡ್ಜ್ ಅಂತೂ ಖಂಡಿತ ಇದ್ದೇ ಇರುತ್ತೆ, ಸ್ವಲ್ಪ ಮಸ್ತಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ಇವತ್ತು ನನ್ನ ಪ್ರಕಾರ ಸೌತ್ ಆಫ್ರಿಕಾ ಎಲ್ಲೋ ಸಾಧ್ಯತೆ ಇದೆ ಅಂತ ಅನ್ಕೊಂಡಿದ್ದೀನಿ. ಅಂದರೆ ಇದು 50-50 ಕಾಂಟೆಸ್ಟ್ ಅಂತ ಮುಂಚೆನೆ ಹೇಳಿದ್ದೀನಿ, ಬಟ್ ಆದ್ರೂ ಎಲ್ಲೋ ಸೌತ್ ಆಫ್ರಿಕಾಗೆ ಒಂದು ಸ್ವಲ್ಪ ಸ್ಲೈಟ್ ಎಡ್ಜನ್ನ ಕೊಡ್ತಾ ಇದ್ದೀನಿ ನಾನು. ನೋಡೋಣ ಏನಾಗುತ್ತೆ ಇವತ್ತಿನ ಮ್ಯಾಚ್ ಅಂತ. ಎರಡೂ ಕೂಡ ಕ್ವಾಲಿಟಿ ಟೀಮು, ಎರಡೂ ಕೂಡ ಬಾಂಬ್ಸ್, ಎರಡೂ ಕೂಡ ಒಂಥರ ಟೀಮಲ್ಲಿ 11 ಒಂಥರ ಈಕ್ವಲ್ ಆಗಿರುವಂಥ ಟೀಮು, ಬೌಲಿಂಗ್ ಆಪ್ಷನ್ಸ್ಗಳಿದೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಇವತ್ತು ಜಾಸ್ತಿ ಮಾತಾಡಿ ಪ್ರಯೋಜನ ಇಲ್ಲ, ಮ್ಯಾಚ್ ಟೀಮಲ್ಲಿ ಗೊತ್ತಾಗುತ್ತೆ ನಮಗೆ ಏನಾಗುತ್ತೆ ಅಂತ. ಯಾಕಂದ್ರೆ ಇದು 50-50 ಕಾಂಟೆಸ್ಟ್ ಆಗಿರೋದ್ರಿಂದ ಖಡಾಖಂಡಿತವಾಗಿ ಇವರೇ ಗೆಲ್ತಾರೆ ಅಂತ ಹೇಳೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ಬಟ್ ಆದರೂ ಕೂಡ ಇವತ್ತು ನಂಗೆ ಸೌತ್ ಆಫ್ರಿಕಾ ಗೆಲ್ತಾರೆ ಅಂತ ಅನ್ನಿಸಿದೆ. ನೀವು ಕಾಮೆಂಟಲ್ಲಿ ಹಾಕಿ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಅಂತ. ಸೌತ್ ಆಫ್ರಿಕಾ ಗೆಲ್ತು ಅಂದರೆ ಪಾಯಿಂಟ್ಸ್ ಟೇಬಲ್ ಇನ್ನೂ ಕ್ಯೂರಿಯಸ್ ಆಗ್ತಾ ಹೋಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.